ನಾನು ಕುಡಿಯಲ್ಲ. ನಾನು ಕುಡಿಯಲ್ಲ ಸರ್, ನಮ್ಮ ಅಮ್ಮ ನೋಡ್ತಾ ಇರ್ತಾರೆ. ಕಾಲೇಜಲ್ಲಿ ನಿಮ್ಮ ಹಿಂದೆ ಎಷ್ಟು ಜನ ಕೌಂಟ್ ಮಾಡಿದ್ರು? ಬಂದಿದ ತಕ್ಷಣ ನೀವು ಫ್ರಂಟ್ ಬೆಂಚರ ಬ್ಯಾಕ್ ಬೆಂಚರ ಅಂತ ಕೇಳಿದ್ರು. ಬ್ಯಾಕ್ ಬೆಂಚರ್ ಅಂದ್ವಿ. ನಾವು ಹಾಳಾಗ್ತಿರೋದು ಇವನಿಂದ. ಇವನ್ ರೂಮ್ ಇದೆ ಜಸ್ಟ್, ಏನು ಇಲ್ಲ, ಏನೋ ಎಲ್ಲ ಡಿಸೆಂಟ್ ಹುಡುಗರು, ಫುಲ್ ಪ್ರೊಫೆಷನಲ್ ಮರ್ತೋಗ್ಬಿಟ್ನ ಅಂತ. ಸೊ ಅದಕ್ಕೆ ಅದೊಂದು ಎಲಿಮೆಂಟ್ ಹಾಕಿದ್ರೆ ಎಲ್ಲಾರ್ಗು ರಿಲೇಟ್ ಆಗೇ ಆಗುತ್ತೆ ಅಂತ. ನಮಸ್ಕಾರ, ನಾನ್ ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ ನಾನು ಬ್ಯಾಂಕ್ ಬೆಂಚರ್ಸ್ ನ ಮೀಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಮಾತಾಡ್ಸೋಣ. ನಾನ್ ಫ್ರಂಟ್ ಬೆಂಚರ್ ಕಾಲೇಜಲ್ಲಿ. ಸೊ ಈಗ ಬ್ಯಾಕ್ ಬೆಂಚರ್ ಇವರೆಲ್ಲ ಏನ್ ಮಾಡ್ತಾರೆ ಅಂತ ನೋಡೋಣ. ನಮಸ್ಕಾರ ಎಲ್ಲರಿಗೂ. ನಮಸ್ತೆ. ಅಲ್ಲ, ನನ್ನ ಅಟೆಂಡೆನ್ಸ್ ಆಗ್ತಾ ಇಲ್ಲ. ನಮಸ್ತೆ ಸರ್ ಅಂತ ಕಾಲೇಜಲ್ಲಿ ಎಂಟ್ರಿ ಆಗ್ತಾರಲ್ಲ ಸರ್, ಹೋಗಂತಿರಲ್ಲ ಆ ತರ ಅನಿಸ್ತು. ಅದೇ ಇವನು ಪ್ರಾಕ್ಸಿ ಹಾಕೋಣ ಅಂತ ಅನ್ಕೊಂಡೆ, ಬಟ್ ಬಂದ್ಬಿಡಿ. ಒಂಥರ ಸೆಮಿನಾರ್ ವೈಬ್ಸ್ ಕೊಡ್ತಿದೆ, ಬ್ಯಾಕ್ ಬೆಂಚರ್ಸ್ ವೈಬ್ಸ್ ಇನ್ನ ಹಂಗೆ ಇದೆ. ನಂಗೆ ಹೆಂಗ ಅನ್ಸಿದೆ ಅಂದ್ರೆ, ಈಗ ಒಂಥರ ನೀವೇನು ಹೋಗಿ ಹೋಗಿ ರೆಡಿ ಆಗಿದ್ದೀರಾ ಅಂತ. ಫುಲ್ಲು ಬಿಸಿಲು ಸರ್, ಚಿಟಿ ಗಿಟಿ ಹಾಕೊಂಡು ಆರಾಮಾಗಿ ಇದೀರಲ್ಲ ಹಿಂಗೆ ಸರ್. ಸಮ್ಮರ್ ಅಲ್ವಾ ಸರ್, ಈಗ ಜಾಸ್ತಿ. ಮೇಡಮ್ ನಮಸ್ಕಾರ. ಈಗ ಸಿನಿಮಾ ಹೆಸರು ಬ್ಯಾಕ್ ಬೆಂಚರ್ಸ್ ಅಲ್ವಾ, ನೀವು ಕಾಲೇಜಲ್ಲಿ ಯಾವ ಬೆಂಚರ್ ಸರ್? ನೀವು ಬ್ಯಾಕ್ ಎಲ್ಲ ಬಂದಿದ್ದಲ್ಲ ಸರ್, ಪಕ್ಕಾ ಬ್ಯಾಕ್ ಬೆಂಚರ್ ಸರ್. ಹೌದಾ? ಅದಕ್ಕೆ ಸಿನಿಮಾ ಮಾಡಿದ್ರು. ನಾನು ಪಕ್ಕಾ ಬ್ಯಾಕ್, ನಾನು ಪಕ್ಕಾ ಬ್ಯಾಕ್ ಬೆಂಚರ್. ನಾನು ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಸರ್? ಬ್ಯಾಕ್ ಬೆಂಚರ್ ಅಂತ ಅಚ್ಚೆ ಅನ್ಸಂಡಿ ಕ್ಲಾಸ್ ಅಲ್ಲಿ ಕೂತ್ಕೊಳ್ಳದೆ ಇರೋನ ಇವನು ಸರ್. ಸ್ವಲ್ಪ ಇವ್ರು ಮೂರು ಜನ ಪರವಾಗಿಲ್ಲ ಅನ್ಸುತ್ತೆ, ಯಾಕೆಂದ್ರೆ ನಿಮ್ಗೆ ಇದು ಟೀಸರ್ ಏನೋ ನೋಡಿದೆ ನಾನು, ತೋರಿಸಿದಾರಲ್ಲ ನೀವು ಒರಿಜಿನಲ್ ಬ್ಯಾಕ್ ಬೆಂಚರ್ ಓಜಿ ಕ್ಲಾಸಿಕ್ ಬರೋದೇ ಒರಿಜಿನಲ್ ಬ್ಯಾಕ್ ಬೆಂಚರ್ ಕ್ಲಾಸಿಗ್ ಬರೋದೇ ಅಪ್ರೂಪ ಸರ್. ಆ ತರ ಒಂದು ಒಳ್ಳೆ ಕ್ಯಾರೆಕ್ಟರ್. ಈಗ ನೀವೆಲ್ಲ ಬ್ಯಾಕ್ ಬೆಂಚರ್ ಅಂತಾನೆ ಸಿನಿಮಾ ಸೆಲೆಕ್ಟ್ ಮಾಡಿದ್ರ ಹಿಂಗೆ? ಅಂದ್ರೆ ಫಸ್ಟ್ ಆಡಿಷನ್ ಬಂದ್ವಿ ಸರ್, ಬಂದಿದ ತಕ್ಷಣ ನೀವು ಫ್ರಂಟ್ ಬೆಂಚರ ಬ್ಯಾಕ್ ಬೆಂಚರ ಅಂತ ಕೇಳಿದ್ರು. ಬ್ಯಾಕ್ ಬೆಂಚರ್ ಅಂದ್ವಿ. ಇಲ್ಲ ಫ್ರಂಟ್ ಬೆಂಚರು ಅಥವಾ ಮಧ್ಯದಲ್ಲಿ ಕೂತಿರೋರು ಅಂತ ಅಂದ್ರೆ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತ ಹೇಳಿದ್ರು. ಅವ್ರಿಗೆಲ್ಲ ಸೈಡ್ ರೋಲ್ಸ್ ಕೊಟ್ರು, ಯಾರು ಬ್ಯಾಕ್ ಬೆಂಚರ್ ಇದ್ರು ಅವ್ರಿಗೆ ಮೇನ್ ರೋಲ್ ಕೊಟ್ಬಿಟ್ಟು ಓಡಾಯಿಸಿದ್ರು. ಸೊ ಬ್ಯಾಕ್ ಬೆಂಚರ್ಸ್ಗೆ ಎಲ್ಲ ಸಿಗುತ್ತೆ ಅಂದ್ರೆ ಕಾಲೇಜಲ್ಲಿ ಅವ್ರು ಹಿಂದೆ ಕೂತಿರ್ಬೋದು, ಬಟ್ ಜೀವನದಲ್ಲಿ ಅವ್ರು ಮುಂದೆ ಬರ್ತಾರೆ ಅನ್ನೋದು ನಿಮ್ ಸಿನಿಮಾದಲ್ಲೂ ಪ್ರೂವ್ ಆಯ್ತು. ಎಕ್ಸಾಕ್ಟ್ಲಿ, ಕರೆಕ್ಟ್ ಸರ್, ಕರೆಕ್ಟ್. ಅದನ್ನ ಆಕ್ಚುಲಿ ನಾವು ಹೇಳಕೊಳ್ತಿರೋದು ಫಿಲಮ್ ಅಲ್ಲಿ. ಬ್ಯಾಕ್ ಬೆಂಚರ್ ಅಂದ್ರೆ ಯೂಶಲಿ ಆಚೆ ಬೈತಾರಲ್ಲ, ಏ ಇವನ್ ಬ್ಯಾಕ್ ಬೆಂಚರ್ ಗುರು ಸವಾಸ ಸೇರ್ಬೇಡ ಅಂತ. ಅವ್ರ ಸವಾಸ ದಯವಿಟ್ಟು ಮಾಡಿ, ಮಾಡಿದ್ರೆ ನೀವು ಮುಂದೆ ಬರ್ತೀರಾ ಲೈಫಲ್ಲಿ. ಅದನ್ನೇ ನಾವು ಸಿನಿಮಾದಲ್ಲಿ ಹೇಳಕೊಳ್ತೀವಿ. ಮೇಡಮ್, ನಾವೀಗ ಕಾಲೇಜ್ ಅಂದ್ರೆ ಕ್ಯಾಂಪಸ್ ಡ್ರಾಮಾ ತುಂಬಾ ನೋಡಿದೀವಿ, ಕಿರಿಕ್ ಪಟ್ಟಿ ನೋಡಿದ್ವಿ, ಲಾಸ್ಟ್ ಲಾಸ್ಟ್ ಹುಡುಗರು ಎಲ್ಲ ನೋಡಿದ್ವಿ. ಸೊ ಇದು ಯಾವ ತರ ಇರುತ್ತೆ ಸಿನಿಮಾ? ಸೊ ಅದ್ರಲ್ಲಿ ನಿಮ್ಗೆ ಸೆಂಟಿಮೆಂಟ್, ಆಮೇಲೆ ಏನೋ ಒಂದು ಸ್ಟೋರಿ ಬೇಸ್, ಓಕೆ, ಈ ತರ ನೀವೇನೋ ಫನ್ ಜೊತೆಗೆ ಏನಾದ್ರೂ ಒಂದು ಎಲಿಮೆಂಟ್ ತರ ಇರುತ್ತೆ. ನಮ್ದು ಏನಂದ್ರೆ ಪೂರ್ತಿ ಎಂಟರ್ಟೈನ್ಮೆಂಟೇ ನಮ್ದು ಕಾಂಟೆಂಟ್. ಸೊ ನೀವು ಯಾವುದೇ ಸೆಕೆಂಡ್, ಯಾವುದೇ ನಿಮಿಷದಿಂದ ನೀವು ಮೂವಿ ನೋಡಿದ್ರು ಅಲ್ಲಿಂದಾನೆ ನಿಮ್ಗೆ ಅರ್ಥನೂ ಆಗುತ್ತೆ, ಜೊತೆಗೆ ನೀವು ಒಂದು ಲಾಫ್ಟರ್ ರೈಟ್ ತರ ಇರುತ್ತೆ, ತುಂಬಾ ಮಜಾ ಮಾಡ್ತೀರಾ. ನಡೆಸ್ಬೇಕು, ಮಜಾ ಕೊಡ್ಬೇಕು ಅಂತಾನೆ ಸಿನಿಮಾ ಮಾಡಿದ್ರು. ಖಂಡಿತ. ಟೀಸರ್ ಅಲ್ಲಿ ಸಾಂಗ್ಸ್ ಅಲ್ಲಿ ಎಲ್ಲ ನಾನು ನೋಡಿದೆ ಕೆಲವೊಂದು ವಿಷಯಗಳಿದೆ ಸಿನಿಮಾದಲ್ಲಿ. ಸೊ ಅದ್ ನಿಮ್ ರಿಯಲ್ ಲೈಫಲ್ಲಿ ಆಗಿತ್ತಾ ಇಲ್ವಾ ಅಂತ ಕೇಳ್ತಾ ಹೋಗ್ತೀನಿ. ಆ ಸಿಚುವೇಶನ್ ಹೆಂಗಿತ್ತು ನಿಮ್ ರಿಯಲ್ ಲೈಫ್ ಅಲ್ಲಿ ಅಂತ? ಸೊ ಹಾಲ್ ಟಿಕೆಟ್ ಮರ್ತೋಗಿದ್ದು ಆ ತರ ಎಕ್ಸಾಮ್ಗೆ ಏನಾದ್ರು ಇದೆಯಾ? ಅಲ್ಲ, ಆ ಎಕ್ಸಾಂಪಲ್ ಇದ್ದಿದ್ದಕ್ಕೆ ನಾವು ಅದನ್ನ ತಗೊಂಡು ಮಾಡಿರೋದು. ಯಾರು ನಿಮ್ ನಾಲ್ಕು ಜನದಲ್ಲಿ ಯಾರ ಲೈಫ್ ಅಲ್ಲಿ ಆ ತರ ಆಗಿ? ನಾನು ಹಾಲ್ ಟಿಕೆಟ್ ಎಲ್ಲ ಕಳ್ಕೊಂಡಿಲ್ಲ, ಇವನ್ ಆಗಿರ್ಬೋದು ಅಂತ ನಂಗೆ ಅನ್ಸುತ್ತೆ. ಇವನ ಐಡಿಯಾ ಕೊಟ್ಟಿದ್ದೆ ಆಕ್ಚುಲಿ ಹಾಲ್ ಟಿಕೆಟ್ ಕಳ್ದೋಗಿರೋ. ಎಲ್ಲರೂ ಚಿಪ್ಸ್ ತಿಂತ ಇರ್ತಾರೆ. ಹಾ, ಇವನೇ
ಎಲ್ರಿಗೂ ಅದೊಂದು ಭಯ ಇದ್ದೇ ಇರುತ್ತೆ ಯಾವಾಗಲೂ. ಕಾಲೇಜ್ ಸ್ಟೂಡೆಂಟ್ಸ್ ಅಂದರೆ ಯಾವಾಗಲಾದರೂ ಹಾಲ್ ಟಿಕೆಟ್ ಮರ್ತುಬಿಟ್ರೆ ನಾನು ಹಾಲ್ ಟಿಕೆಟ್ ತೊಗೊಂಡೇ ಹೋದರೆ, ಇಲ್ಲಾಂದರೆ ಇವತ್ತು ಒಂದು ಸಬ್ಜೆಕ್ಟ್ ಇದ್ದರೆ ಇನ್ನೊಂದು ಬೇರೆ ಸಬ್ಜೆಕ್ಟ್ ಓದ್ಕೊಂಡು ಹೋಗ್ಬಿಟ್ಟಿದ್ರೆ, ಇದೆಲ್ಲ ಭಯ ಕಾಮನ್ ಬ್ಯಾಕ್ ಬೆಂಚರ್ಸ್ಗೆ. ಸೊ ಅದೊಂದು ಭಯನ ರಿಯಲ್ ಆದರೆ ಹೆಂಗಾಗ ಏನಾಗುತ್ತೆ ಅಂತ ಒಂದು ಚಿಕ್ಕ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಬಟ್ ಅದು ಭಯ ಇದ್ದೇ ಇರುತ್ತೆ ಎಲ್ಲರಿಗೂ. ಹಾಲ್ ಟಿಕೆಟ್ ನಿಮಗೂ ನಿಮ್ಮ ಕಾಲೇಜಲ್ಲೂ ಮಿಸ್ ಆಗ್ಬಿಟ್ಟು ತೊಗೊಂಡೋಗಿಲ್ಲ ಅಂದರೆ ಮತ್ತೆ ಎಕ್ಸಾಮ್ ಅಟೆಂಡ್ ಆಗುತ್ತಲ್ಲ. ಫಸ್ಟೇ ಎಕ್ಸಾಮ್ ಮುಂಚೆನೇ ಡಿಸೈಡ್ ಮಾಡ್ಬಿಟ್ಟಿರ್ತೀವಿ ಈ ಸೇಮ್ ದೇವ್ರಿಗೆ ಅಂತ. ಬಟ್ ಎನಿವೇಸ್ ಹೋಗ್ಬಿಟ್ಟು ಬರೀಬೇಕಲ್ಲ. ಮರ್ತು ಹೋಗಿಲ್ಲ ಅಂತಂದ್ರೂ ಎಕ್ಸಾಮ್ ಅವ್ರಿಗೆ ಹೋಗಿದ ತಕ್ಷಣ ಒಂದು 10 times ಚೆಕ್ ಅಂತೂ ಮಾಡ್ಕೊತಾ ಇರ್ತೀವಿ. ಆನ್ ದ ವೇನು ಮರ್ತೋಗ್ಬಿಟ್ನಾ ಮರ್ತೋಗ್ಬಿಟ್ನಾ ಅಂತ. ಸೊ ಅದಕ್ಕೆ ಅದೊಂದು ಎಲಿಮೆಂಟ್ ಹಾಕಿದ್ರೆ ಎಲ್ಲರಿಗೂ ರಿಲೇಟ್ ಆಗೇ ಆಗುತ್ತೆ ಅಂತ ಆಕ್ಚುಲಿ ವರ್ಕ್ ಆಯ್ತದು. ಹುಡುಗಿರು ಅವಾಗ ಅವಾಗ ಚೆಕ್ ಮಾಡ್ತಾರೆ, ನಾವು ಎಕ್ಸಾಮ್ ಹಾಲ್ ಹೋಗಿನ ಮುಂಚೆ ಚೆಕ್ ಮಾಡ್ತೀವಿ. ಬಾಲ್ ಪೆನ್ ಇಂಕ್ ಪೆನ್ ಎಲ್ಲಾ ಚೆಕ್ ಮಾಡ್ತಾರೆ. ನನ್ಗಂತೂ ನೆನಪಿರೋ ನಾನಂತೂ ಒಂದೇ ಪೆನ್ ನೀಟ್ ಆಗಿ ಅಟ್ಲೀಸ್ಟ್ ವರ್ಕ್ ಆಗ್ತಿರೋದು ನೋಡ್ಕೊಂಡು ಎತ್ಕೊಂಡೋಗ್ತೀವಿ. ನಾವೇನು ಚೆಕ್ ಮಾಡ್ಕೊಳ್ಳೋದ, ನಾವು ಕಾಪಿ ಚೀಟಿ ಕರೆಕ್ಟ್ ಆಗಿದೆ ಎಲ್ಲಾ ಮಾಡ್ಯೂಲ್ ಕವರ್ ಆಗಿದ್ಯಾ, 40 marks ಬರುತ್ತಾ? ನಿಶ್ಚಯದಲ್ಲಿ ಎಕ್ಸಾಮ್ ಅಲ್ಲಿ ಅಡಿಷನಲ್ ಶೀಟ್ ತಗೊಂಡ್ರೆ ಎಷ್ಟು ಜನ, ಅಡಿಷನಲ್ ಪೆನ್ನೆ ತಗೊಂಡ್ರೆ ಎಷ್ಟು ಜನ? ಎರಡೂ ಇಲ್ಲ ಸರ್. ಅಡಿಷನಲ್ ಶೀಟ್ ತಗೊಂಡ್ರೆ ನಾವು ಫಸ್ಟ್ ಬೆಂಚರ್ಸ್ ಆಗ್ಬಿಡ್ತೀವಿ. ಒಂದು ಪೆನ್ನು ಪಕ್ಕದವ್ರ ಹತ್ರ ಇಸ್ಕೊಳ್ಳೋದು ಅದು ಫಸ್ಟ್ ಬೆಂಚರ್ಸಿನ ಒಂದು ಕರ್ತವ್ಯ. ಅದು ಮಾಡಿಲ್ಲ ಅಂದ್ರೆ ನಮ್ಮ ಪಕ್ಕದವ್ರು ಬೈತಾರೆ, ಎರಡು ಪೆನ್ ತಂದು ಯಾಕೆ ಹೇಳಿಲ್ಲ ಗೊತ್ತಂತ. ಎಕ್ಸಾಮ್ ಅಂದ್ರೆ ಸೆಕೆಂಡ್ ಪಿ ಭಯ ಪಟ್ಟಿದೆ, ಸೆಕೆಂಡ್ ಪಿ ಓದ್ತಿರೋ ಭಯ ಪಟ್ಟಿದೆ. ಆಮೇಲಿಂದ ಹುಡುಗರು ಹೆಂಗ ಫೇಲ್ ಆದ್ರು, ಆಮೇಲಿಂದ ಎಕ್ಸಾಮ್ಗೆ ನೀವಂದ್ರೆ ಭಯ ಅನ್ಸುತ್ತೆ. ಅದೇ ಅದೇ ಸರ್, ಅಂದ್ರೆ ಒಂದ್ ತಪ್ಪು ಮಟ್ಟಿಗೆ ಒಂದ್ ಸ್ವಲ್ಪ ಚಿಕ್ಕ ಏಜ್ ಇರ್ಬೇಕಾದ್ರೆ ಭಯ ಇರ್ತಿತ್ತು. ದೊಡ್ಡವ್ರು ಆಗ್ತಾ 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 ಬ್ಯಾಕ್ ಬೆಂಚರ್ಸ್ ಆದ್ಮೇಲೆ ಯಾವಾಗ ಹಿಂದೆ ಹೋಗಿ ಕುತ್ಕೊಂಡೆ ಅವಾಗ ಬೋರ್ಡು ದೊಡ್ಡದಾಗ ಕಣಕ್ ಶುರುವಾಯ್ತು. ಕೆ ಪಿ ಜೆ ಅಬ್ದುಲ್ ಕಲಾಂ ಬೇರೆ ಒಂದ್ ಕೋಟ್ ಬಂದಿತ್ತು, ಇದನ್ನ ಇಂಟರ್ವ್ಯೂ ಹೇಳಲೇಬೇಕು ಅಂತ ಡಿಸೈಡ್ ಆಗ್ಬಿಡಿದ್ರು. ಒಟ್ಟು ಎಷ್ಟೇ ದರಿದ್ರ ಆದ್ರೂ ಪರವಾಗಿಲ್ಲ, ಸಾವು ಚರಿತ್ರೆ ಆಗಿರ್ಬೇಕು. ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಹಾಕ್ಬಿಡಿ ಸರ್. ಸುಭಾಷ್ ಚಂದ್ರ ಬೋಸ್ ಹೆದರಿಕೆ ಇಲ್ವಲ್ಲ. ಇಂಜಿನಿಯರಿಂಗ್ ಹೆಂಗಿತ್ತು ನಿಮ್ ಕಾಲೇಜ್ ಲೈಫ್ ಎಲ್ಲ, ಏನ್ ಓದಿದ್ರಿ ಅಂತ ಹೇಳಿದ್ರೆ ಹೆಂಗಿತ್ತು? ಇಂಜಿನಿಯರಿಂಗ್ ಗೊತ್ತಲ್ಲ ನಿಮಗೆ, ಒಳ್ಳೆ ಒಳ್ಳೆ ಮಜಾ ಮಾಡಿದ್ವಿ. ಬಂಕ್ ಮಾಸ್ ಬಂಕ್ ಮಾಡಿಕೊಂಡು ಆ್ಯಕ್ಚುಲಿ ಎಷ್ಟೊಂದು ಇನ್ಸಿಡೆಂಟ್ಸು ಸರ್ ಜೀವನ ನಮ್ಮ ಡೈರೆಕ್ಟರ್ ಜೀವನದಲ್ಲಿ ಆಗಿರೋ ಇದು ಒಂದಷ್ಟು ಎಲಿಮೆಂಟ್ಸು ಮತ್ತು ನಮ್ಮ ಜೀವನದಲ್ಲಿ ಆಗಿರೋ ಒಂದಷ್ಟು ಎಲಿಮೆಂಟ್ಸು ಎಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ವಿ. ಅದನ್ನೆಲ್ಲ ಹೇಳ್ತಾ ಹೊರಟೋದ್ರೆ ಸಿನಿಮಾ ಸೀನ್ಗಳೇ ಬಿಟ್ಕೊಟ್ಟ. ಬಟ್ ಎನಿವೇಸ್ ಒಳ್ಳೆ ಮಜಾ ಅಂತೂ ಮಾಡಿದ್ವಿ. ಕಾಲೇಜ್ ಹೆಂಗೆ ಅಂದರೆ ಫಸ್ಟ್ ಇಯರ್ ಸುಮ್ಮನೆ ಲೆಕ್ಚರರ್ಸ್ ಯಾರು, ಟೀಚರ್ ಯಾವ ಸಬ್ಜೆಕ್ಟಿಗೆ ಯಾರು, ಕಾಲೇಜ್ ಹೆಂಗಿದೆ, ಕಾಲೇಜ್ ಲೈಬ್ರರಿ ಎಲ್ಲಿದೆ, ಕಾಲೇಜಲ್ಲಿ ಟಾಯ್ಲೆಟ್ ಎಲ್ಲಿದೆ ಅಂತ ಮಾಡೋದೆಲ್ಲ ಮುಗಿತು. ಅವಾಗ ಪಾರ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ, ಮುಗಿಸೋಷ್ಟೊತ್ತಿಗೆ ಫೋರ್ತ್ ಇಯರ್ ಮುಗಿದಿತ್ತು. ಏನಾಯ್ತು ಅಂದರೆ ಸಡನ್ ಆಗಿ ಇಂಜಿನಿಯರಿಂಗ್ ಸೇರಿದಕ್ಕೆ ನಮ್ಮಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂದ್ರೆ ನಮ್ಗೆ ಗೊತ್ತಾಗಿದ್ದು. ನಾವು ಸಿನಿಮಾ ಮಾಡ್ಬೋದು, ಏನೋ ಒಂದು ಹಾಡ್ ಮಾಡ್ಬೋದು, ಲೈಕ್ ಡಾನ್ಸ್ ಮಾಡ್ಬೋದು, ಎಲ್ಲ ಗೊತ್ತಾಗಿದ್ದೆ ಇಂಜಿನಿಯರಿಂಗ್ ಸೇರಿದ್ಮೇಲೆ. ಯಾಕಂದ್ರೆ ಖಾಲಿ ಇದ್ವಲ್ಲ, ಏನೂ ಇರ್ಲಿಲ್ಲ, ಓದೋದಕ್ಕೆ ಇಲ್ಲ, ಏನಾದ್ರೂ ಒಂದು ಮಾಡೋಣ. ಇಂಜಿನಿಯರಿಂಗ್ ಮಾಡಿದ್ರೆ ಅಂದ್ರೆ ಅದು ಹೆಂಗೆ ಅಂದ್ರೆ 4 ವರ್ಷ ನೀನ್ 4 ಮಾಡ್ಬೇಕು ಜೀವನದಲ್ಲಿ ಅಂತ ಕಲಿಯಕ್ಕೆ 4 ವರ್ಷ ಬೇಕು. ಆತರ ಕಾಲೇಜಲ್ಲಿ ನಿಮ್ಮಿಂದ ಎಷ್ಟು ಜನ ಹುಡುಗರು ಬಿದ್ದಿದ್ರು ಕೌಂಟ್ ಮಾಡಿಲ್ಲ ಬಿದ್ದು ಈಗ
ಗೊತ್ತಿಲ್ಲ ಅದೆಲ್ಲ ಇದ್ರು ಒಂದ್ ಸ್ವಲ್ಪ ಅದೇ ಧೈರ್ಯ ಅಂತೂ ಇರ್ಲಿಲ್ಲ, ಬಂದೇಳಿ ತುಂಬಾ ಕಡಿಮೆ ಜನ. ಸೊ ಹಿಂದೆ ಎಷ್ಟು ಜನ ಇದ್ರು ಅಲ್ಲ, ನಿನ್ನಿಂದೆ ಇರ್ತಿರ್ಲ ಬಾರಲ್ಲಿ ಇರ್ತಿದ್ರಲ್ಲ. ಕರೆಕ್ಟ್, ಬಾರಲ್ ಫ್ರೆಂಡ್ಲಿ ಅದಕ್ಕೆ ಅಲ್ಲ. ಹೆಂಗ ಇನ್ನೇ ಬಂದ್ರೆ ಆಯ್ತು, ಇನ್ನೇ ಎಷ್ಟು ಹುಡುಗಿರ್ ಅಲ್ಲ ಎಷ್ಟು ಹುಡುಗಿರ ನೀವು ಎಷ್ಟು ಹಿಂದೆ. ಅವ್ರಿಗೂ ಅವ್ರಿಗೂ ಗೊತ್ತು, ನಿನ್ನಿಂದ ಯಾರು ಗೊತ್ತಿಲ್ಲ. ನಾವು ನಂಬರ್ ಹೇಳ್ಬಿಟ್ರೆ ಮಗು ಕೂಡ ನಂಬರ್ ರಿವೀಲ್ ಮಾಡೋದು. ಒಂದ್ ಎಷ್ಟು ಜನ ಹುಡುಗಿ ಅದು ಕಷ್ಟವೇ ಸರ್, ಇಲ್ಲಾಂದ್ರೆ ಬೈತಾರೆ ಮನೇಲಿ. ಕಾಲೇಜಲ್ಲೂ ರೂಲ್ಸ್ ಅನ್ಸುತ್ತೆ ಕೆಳಗಡೆ ಹೌದು. ಅಷ್ಟೊಂದೇನಿಲ್ಲ ಸರ್, ನಾವು ಸ್ವಲ್ಪ ಸಿನಿಮಾದಲ್ಲಿ ತೋರಿಸಿದಿರಲ್ಲ ಅದೇ ತರ ಸ್ವಲ್ಪ ಹಂಗೇನೆ. ಬಟ್ ಅಲ್ಲ ಬೇರೆ ಯಾರ ಸಂದರ್ಭ ಬರುತ್ತೆ, ಬಾಲ್ ಆಚೆ ಬಿದ್ದಾಗ ಕ್ರಿಕೆಟ್ ಸ್ವಲ್ಪ ಬರ್ಲೇಬೇಕಲ್ಲ, ಹೊಸ ಬರುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಆಗಲ್ಲ ಅಂತಾರೆ. ಎರಡ ಮೂರ ಇರತ್ತಲ್ಲ ಸರ್, ಬರೀ ಕ್ರಶ್ಗಳಷ್ಟೇ ಸರ್, ಸುಮ್ಮನೆ ನೋಡೋದು ಅಯ್ಯೋ ಚೆನ್ನಾಗಳಲ್ಲ ಅವರು ಅಂತ ಅಂದ್ಕೊಳ್ಳೋದಷ್ಟೇ. ಅವಾಗೆಲ್ಲ ಹೆಂಗೆ ಅಂದರೆ ಒಂದು 18-19 ಸ್ವಲ್ಪ ಭಯ ಇರ್ತಿತ್ತು, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಹೋಗಿ ಮಾತಾಡ್ಸ್ಬೋದು ಅಪ್ರೋಚ್ ಮಾಡ್ಬೋದು ಅಂತಿರತ್ತೆ. ಅವಾಗೆಲ್ಲ ಈ ಭಾಳ ಚೆನ್ನಾಗಳೆ, ನೀನು ಇಬ್ಬರು ನಿಂತಿದ್ರೆ ನೀನು ಅವಳಿ ಕಾಡಾಕು ನಾನು ಇವಳಿ ಕಾಡಾಕ್ತೀನಿ. ಆದರೆ ಹೆಂಗೆ ಅವನಲ್ಲಿ ಇವಳಲ್ಲಿ ಮಾತಿಲ್ಲ ಕತೆ ಎಲ್ಲ ಅಷ್ಟೇ ಸರ್. ಅದು ಬೇರೆ ನಾನು ಮೈಸೂರಲ್ಲಿ ಓದಿದ್ದು, ಅಟ್ಲೀಸ್ಟ್ ಬೆಂಗಳೂರಲ್ಲಿ ಸ್ವಲ್ಪ ಕಲ್ಚರ್ ಸ್ವಲ್ಪ ಮುಂದುವರೆದಿದೆ, ಮೈಸೂರಲ್ಲಿ ಗೊತ್ತಲ್ಲ. ಮಾತಾಡಿಸ್ಬೇಕು ಅಂದ್ರೆ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಕ್ಸ್ಟ್ ಮಾಡ್ತಾರೆ, ಆ ತರ ಸೀನ್ಸ್ ಸರ್. ಕರೆಕ್ಟ್, ಎಷ್ಟು ಜನ ನಿಮ್ಗೆ ಗೊತ್ತಾಗಬೇಕಂದ್ರೆ ಅವ್ನು ಇನ್ಸ್ಟಾಗ್ರಾಮ್ ತೆಗೆದು ನೋಡ್ರೆ ಗೊತ್ತಾಗುತ್ತೆ ಡಿಎಂ. ಏಂಜಲ್ ಪ್ರೀತಿಯಿಂದ ಹಿಡಿದು ಪ್ರಿಯಾ ಶರ್ಮಾ ಇಂದ ಹಿಡಿದು ಎಲ್ಲರೂ ಹೇಳ್ತಾರೆ ಏಯ್ ಏನು ಅಷ್ಟೊಂದು ಪರಿಗೆಟ್ಟಿದೆ ನಾನು ದೀಪು ಹೇಳ್ತಾರೆ ಸರ್. ಉದ್ದಕ್ಕೊಂದು ಒಂದು ಹುಡುಗಿ ಇದ್ರೆ ಬ್ರೋ ತಪ್ಪು, ಇದು ಏನು ತಪ್ಪು, ಅಷ್ಟೊಂದು ಪರಿಗೆಟ್ಟಿಲ್ಲ ಸರ್. ವಾಟ್ಸಪ್ ಏಯ್ ಬ್ಯಾಕ್ ಬೆಂಚಸ್ ಏನು ಮಾಡೋಕ್ಕಾಗಲ್ವೋ, ಒಪ್ಕೊಂಡು ಯಾಕೆ ಬಿಡ್ತಾರೆ ಇರ್ಲಿ ಬಿಡ. ಅಷ್ಟೇ ಸರ್, ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ. ಎಣ್ಣೆ ಪಾರ್ಟಿ ಕಾಲೇಜ್ ಅಂದ್ರೆ ಇದ್ದೇ ಇರುತ್ತೆ. ಸೊ ಯಾವ್ದಾದ್ರು ಮೆಮೊರೇಬಲ್ ಎಣ್ಣೆ ಪಾರ್ಟಿ ಇಲ್ಲ ಸರ್? ನಾನು ನಾನು ಕುಡಿಯಲ್ಲ, ನಾನು ಕುಡಿಯಲ್ಲ ಸರ್, ನಮ್ಮ ಅಮ್ಮ ನೋಡ್ತಾ ಇರ್ತಾರೆ. ಅಂದ್ರೆ ಇಂಟರ್ವ್ಯೂದಲ್ಲಿ ಇಲ್ಲ ಇಲ್ಲ ಸರ್, ಕೇಳಿದ್ರೆ ಸಂಕ್ರಾಂತಿಗೆ ಇಲ್ಲ ಇಲ್ಲ ಯುಗಾದಿಗೂ ಸಂಕ್ರಾಂತಿಗೂ ನಾನಂತೂ ತಲೆ ತುಂಬಾ ಎಣ್ಣೆ ಹಾಕೊಂಡು ಮೈಗೆಲ್ಲ ಹಚ್ಕೊಂಡು ಪೂಜೆ ಸ್ನಾನ ಮಾಡಿ ದೇವ್ ಪೂಜೆ. ನಾನು ವಾರಕ್ಕೊಂದ್ಸಲಿ, ಎರಡು ದಿನಕ್ಕೊಂದ್ಸಲಿ ಅಂದ್ರೆ ತಲೆಗೆ ಎಣ್ಣೆ ಹಚ್ಚಿ. ಸರ್ ನೀವು ನಮ್ಮ ಎಣ್ಣೆ ಬ್ಯಾನ್ ಮಾಡಿದ್ರೆ ಸರ್ ಗುಜರಾತ್ ಏನ್ ಮಾಡೋಕ್ಕಾಗಲ್ಲ ಸರ್, ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಮುಂದೆ ನಿಜ ಹೇಳ್ಬೇಕು. ಇಲ್ಲ ನಿಜ, ಇಂಟರ್ವ್ಯೂ ಏನೇನು ಹೇಳ್ತೀವೋ ಅದೆಲ್ಲ ನಿಜ ಸರ್. ಸರಿ ನಮ್ಮ ಈಗ ಇದು ನೈಟು ಹುಡುಗಿ ಮನೆಗೆ ಹೋಗಿದ್ದು ಏನಾದ್ರು ಇದೆಯಾ? ಯಾವ ಹುಡುಗಿ ಸರ್? ನಿಮ್ಮ ಹುಡುಗಿ ಮನೆ ಸುಮ್ಮನೆ ಕ್ರೇಜ್ಗೆ ನೋಡೋಣ ಹೆಂಗಿದೆ ಅಂತ. ನೈಟ್ ಹೊತ್ತು ಮಲ್ಕಂಡಿದ್ದಾಗ ಹೆಂಗ್ ಕಾಣ್ತಾರ ನೋಡ್ಬೇಕಂತ. ಫಿಲಮಲ್ಲಿ ಹೀರೋಗಳು ಮಾಡ್ತಾರಲ್ಲ, ನೀವು ಮಾಡಿದಿರಲ್ಲ ಟೀಸರಲ್ಲಿ, ಸಿನಿಮಾದಲ್ಲಿ ಸಿನಿಮಾದಲ್ಲಿ ಮಾಡಿದೀವಿ. ಸೊ ಸಿನಿಮಾದಲ್ಲಿ ಮಾಡಿರೋ ಕಾರಣ ರಿಯಲ್ ಲೈಫಲ್ಲೂ ಮಾಡಿರ್ತೀವಿ. ಹೌದಾ? ಅವ್ರು ಬಂದಿರಲ್ಲ ಅಷ್ಟೇ, ನಾವು ಮಾತ್ರ ಮನೆ ಮುಂದೆ ಗೇಟ್ ತೆಗೆದಿದ್ರೆ ಗೇಟ್ ಹಾಕೋದು, ಪಾಪ ಸೊಳ್ಳೆ ಕಿಟಕಿ ತೆಗೆ ಕಿಟಕಿ ಹಾಕಿ ಸೊಳ್ಳೆ ಕಚ್ಚುತ್ತೆ. ಸಮಾಜ ಸೇವಕ, ಸಮಾಜ ಸೇವೆ ಮಾಡಬೇಕು, ಮಾಡಬೇಕು ಒಳ್ಳೆ. ಅಂದ್ರೆ ನೀನೇ ಗೊತ್ತಿರ ರಾತ್ರಿ ಮಲಗಿರ್ತೀಯ ನಮ್ಮ ಓಡಾಡ್ತಿರ್ತಾರೆ. ಅದಕ್ಕೆ ಭಯ ಹುಡುಗರಿಗೆ ನಮ್ಗೆ 660. ಮಾಡಿದೀವಿ ಆದ್ರೆ ನೀವ್ ಹೇಳಿದ್ರಲ್ಲ ಅದೇ ಕಾಲೇಜಲ್ಲಿ ಹೆಂಗ್ ಕಾಣ್ತಾರೆ, ರೆಡಿ ಆಗಿ ಚೆನ್ನಾಗಿ ಕಾಣ್ತಾರೆ, ರಾತ್ರಿ ಹೆಂಗ್ ಕಾಣ್ತಾರೆ ಅಂತ ನೋಡ್ಬೇಕು ಅಂತ ಅನ್ಸುತ್ತೆ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸಕ್ಕೆ ಯಾವತ್ತು ಹೋಗ್ಬಾರ್ದು ಹೇಳಿ, ಕರಡಿಗೆ ಅಂದ್ರು ಪಾರಿವಾಳ ಆಗ್ಲಿಲ್ಲ ಅಂತ. ಅಂದ್ರೆ ಬೆಳಿಗ್ಗೆ ಬೆಳಗಿನ ಹೊತ್ತಲ್ಲಿ ಅದು ಪಾರಿವಾಳ ಕರಡಿ ಆಗಿರುತ್ತೆ. ಯೋಗರಾಜ್ ಭಟ್ಗೆ ಜೈ. ಇನ್ನ ಪೊಲೀಸ್ ಹತ್ರ ತಗ್ಲ ಕಟ್ಟಿದ್ದ ಆತರದ ಏನಾದ್ರು ಪೊಲೀಸ್ಗೆ ಮಾಡಿದ ನಮ್ಗೆ
ಮಗ ಇಟ್ಕೊಂಡ್ಬಿಟ್ರ ಮಗ ಅಂತ ಅಲ್ಲೇ ಮಾಡಿದಾರೆ. ಅರ್ಜೆಂಟ್ ಒಂದು 500 ರೂಪಾಯಿ ಹಾಕ್ಬಿಡು ಮಗ. ಪೆಟ್ರೋಲ್ ದುಡ್ಡು ಹಾಕಿರೋದಕ್ಕಿಂತ ಅವ್ನ ಗಾಡಿ ಫೈನ್ ಕಟ್ಟರದ ಜಾಸ್ತಿ ಅಲ್ಲ ಕಾಮನ್ ಸರ್. ಬ್ಯಾಕ್ ಬೆಂಚ್ ಜೊತೆ ಕಣ್ಣು ಹೊಡಿತಾನೆ ಅದೇ ತರ ಕಾಲಲ್ಲಿ. ಇಲ್ಲ ಪೊಲೀಸ್ ಮತ್ತೆ ಕಾಲೇಜ್ ಹುಡುಗರದ್ದು ಒಂದು ಯುನೀಕ್ ರಿಲೇಷನ್ಶಿಪ್ ಇರುತ್ತೆ. ಯಾಕಂದ್ರೆ ಗಾಡಿ ಆಗಿನೂ ಕೊಡ್ಸಿರ್ತಾರೆ ನಮಗೆ. ಪೊಲೀಸರು ಪಾಪ ರೂಲ್ಸ್ ಫಾಲೋ ಮಾಡಿಸ್ಲೇ ಇರುತ್ತೆ, ನಾವು ಮಾಡಲ್ಲ. ಹಂಗಾಗಿ ಗುಮ್ಸ್ಕೋತಾ ಇರ್ತೀವಿ. ಆಕ್ಚುಲಿ ಇದೊಂದು ಪಾಯಿಂಟ್ ಆಡ್ ಮಾಡು, ಹುಡುಗಿರ್ನ ಅಷ್ಟೊಂದು ಹಿಡಿಯಲ್ಲ ಗೊತ್ತಿಲ್ಲ. ಹೋಗ್ಬೇಕಂದ್ರೆ ಇಟ್ಬಿಟ್ಟಿದ್ರು ಅವಂತೂ ಇನ್ನೇನು ನನ್ನ ಕಣ್ಣು ತುಂಬ್ಕೊಂಡ್ಬಿಡ್ತೀವಿ ಪಾಪ ಅವ್ರಿಗೆ ಬೇಜಾರಾಗ್ಬಿಟ್ಟು ಹೋಗಮ್ಮ ಹೋಗಮ್ಮ ನೀನೇ ಅಂತಂದ್ಬಿಟ್ರು. ಸೊ ಅದೊಂದು ನಾವತ್ರ ಸರ್ ಅಳ್ತೀಯ ಅಂತ ಹೊಡಿತಾರೆ ಸರ್ ಮುಂಚೆ ಥಿಯೇಟರ್ ಮಾಡ್ತಾ ಇದ್ವಿ ಸಿನಿಮಾಗಿನ್ ಮುಂಚೆ ಇವಳು ಆಡಿಷನ್ ಆಡಿಷನ್ ಸೇಮ್. ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಬೇಕಾ ಕಾಲೇಜ್ ಎಕ್ಸ್ಪೀರಿಯನ್ಸ್ ಫಸ್ಟ್. ಓಕೆ ಒಂದು ಪ್ರಿನ್ಸಿಪಲ್ ಮೀಟ್ ಮಾಡಕ್ ಹೋಗ್ತಾ ಇದೀವಿ ಅನ್ನಂಗೆ ನಮ್ಮ ಡೈರೆಕ್ಟರ್ ಸರ್ ಕೂತಿದ್ರು, ಬಂದು ಮೀಟ್ ಮಾಡಿ ಇವ್ರು ಯಾರೋ ಕಾಲ್ ಮಾಡಿ ಕರೆದಿದ್ರು. ಓಕೆ ಎಲ್ಲಾರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿ ಎಲ್ಲರೂ ಫುಲ್ ಸ್ಮೈಲು, ಏನೂ ಇಲ್ಲ ಈ ಥರ ಎಲ್ಲ ಏನೂ ಇಲ್ಲ, ಕಪ್ಪು ಚೆಷ್ಟೆ ಏನೂ ಇಲ್ಲ, ಏನೋ ಎಲ್ಲ ಡೀಸೆಂಟ್ ಹುಡುಗರು, ಫುಲ್ ಪ್ರೊಫೆಷ್ನಲ್ ಟೀಮು, ಫುಲ್ ಪ್ರೊಫೆಷ್ನಲ್ ಟೀಮು. ಬೇರೆ ಸಿನಿಮಾ ಇರುತ್ತಲ್ಲ ಅವಂಗೆ ಏನೋ ಒಂದು ಮೇಡಮ್ ಒಂದ್ ಕದ್ದಿಲ್ಲೋದ್ರೆ. ಓಕೆ ಹಂಗಿದ್ರು ನಾನು ಅಷ್ಟೇ ತುಂಬಾ ಒಳ್ಳೆ ಹುಡ್ ಈಗಲೂ ಒಳ್ಳೆ ಹುಡ್. ಬಟ್ ಅದೇ ತರ ಬಂದು ನಾರ್ಮಲ್ ಆಗೆಲ್ಲ ಆಡಿಷನ್ ಎಲ್ಲ ಆದ್ಮೇಲೆ. ಬಟ್ ಇವಳು ಬಂದ ತಕ್ಷಣನೆ ಅಂದ್ರೆ ಆ ವೈಬ್ ಇತ್ತು, ಅಂದ್ರೆ ಹಳೆ ಪರಿಚಯ ತರಾನೇ ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಡೇ ಇಂದ. ಸೊ ಈಸಿ ಆಯ್ತು ನಮ್ಗೆ ಶೂಟ್ ಮಾಡ್ತಾನು. ಎಲ್ಲರೂ ಫ್ರೆಂಡ್ಸೇ ಇದ್ವಿ, ಆರಾಮಾಗಿ ಮಜಾ ಮಾಡ್ಕೊಂಡು. ನಿಮ್ಗೆ ಏನ್ ಅನ್ಸ್ತು ಅಂದ್ರೆ ಕಾಲೇಜಲ್ಲಿ ಹೊಸ ಹುಡುಗಿ ಬಂದಾಗ ಅನ್ಸುತ್ತಾರ ಆತರ ಅನ್ಸ್ತಾ ಬಂದು ಅಂತ? ಇಲ್ಲ ಸರ್, ಅಷ್ಟು ಸ್ಪೇಸ್ ಇರಲಿಲ್ಲ. ಯಾಕಂದ್ರೆ ನಾವು ಫುಲ್ಲು ನಾವು ಸ್ಕ್ರಿಪ್ಟಲ್ಲೇ ಫುಲ್ ಇನ್ವಾಲ್ವ್ ಆಗಿದ್ದ ಕಾರಣ ಮತ್ತೆ ತುಂಬ ಕೆಲಸಗಳು ಕೊಟ್ಟಿದ್ರು ನಮ್ಮ ಸರ್. ಅವಾಗ ಮೂವಿನ ಮೊಬೈಲಲ್ಲಿ ಶೂಟ್ ಮಾಡ್ತಿದ್ವಿ. ಸೊ ಆದರೂ ಸೀಸನಲ್ಲಿ ಸ್ಕ್ರಿಪ್ಟ್ ಚೇಂಜಸ್ ಆಗ್ತಿತ್ತು. ಸೊ ಆ ಟೈಮಿಗೆ ಕ್ಯಾಸ್ಟ್ ಬೇಕಾಗಿತ್ತು ಒಂದು ಒಳ್ಳೆ ಲೀಡ್ ರೋಲಿಗೆ ಒಳ್ಳೆ ಕಾಟ ಕೊಟ್ರೆ ಮತ್ತೆ ಅವ್ರು ಬಿಟ್ಟೋಗ್ಬಿಡ್ತಾರೆ. ಬಟ್ ಏನಂದ್ರೆ ರಾತ್ರಿ 9 ಗಂಟೆ 9:30 ತನಕ ಕೆಲಸ ಮಾಡ್ತೀವಿ ಸರ್. 9:30 ಆದ್ಮೇಲೆ ಯಾರು ಹುಡುಗಿರ್ ಬಂದಿದ್ರು ಅದ್ರ ಮೇಲೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಇಲ್ಲ ಅಂತಲ್ಲ, ಆಗಲ್ಲ ಅದು ಬಿಡಿಯಲ್ಲಿ ಒಂದು ಅವ್ರದ್ದು ರೂಮ್ ಇದೆ. ಸೊ ನಾವೆಲ್ಲ ಮನೇಲಿರೋದು, ನಾವು ಹಾಳಾಗ್ತಿರೋದು ಇವನಿಂದ. ಯಾಕಂದ್ರೆ ಇವನ್ ರೂಮ್ ಇದೆ, ಸಪ್ರೇಟ್ ಆಗಿ ರೂಮ್ ಅಲ್ಲಿ ಇದಾನೆ ಹಾಸನಿಂದ. ನಾನೇ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಇಲ್ಲಿ ರೂಮ್ ಇದೆ ಅಲ್ಲೇ ಎಲ್ಲ ನಾವು ಜಾಸ್ತಿ ಶೂಟಿಂಗ್ ಕೂಡ ಪ್ರೋಮೋ ನೋಡಿದ್ವಲ್ಲ ಇವನ್ ರೂಮ್ ಅಲ್ಲೇ. ಅದೇ ಇವಾಗಲೂ ಆ ಪ್ರಾಪ್ಸ್ ಎಲ್ಲ ಏನಿದೆ ಸರ್, ಏನೇನು ಆರ್ಡರ್ ಮಾಡಿದ್ಯಾ ನನಗೆ ಇದೆ. ಮೊನ್ನೆ ಯಾರೋ ನನ್ನ ಫ್ರೆಂಡ್ ಬಂದರು ಒಂದು ಅಲ್ಲಿ ಆ್ಯಕ್ಚುಲ್ ಆಗಿ ನಾವು ಒಬ್ಬ ಪಾತ್ರೆ ಬೆಳಗ್ತಾ ಇಲ್ಲಿ ಮೇಲ್ಗಡೆ ಕಬೋರ್ಡ್ ಮೇಲೆ ಪೇಪರ್ ಅಂಟಿಸ್ಕೊಂಡು ಹೋಗ್ತಾ ಇರ್ತಾನೆ. ಅದಿನ್ನೂ ಅಲ್ಲೇ ಇದೆ. ಒಂದು ಏನು ಯಾವುದೋ ಕ್ವೆಶನ್ ಪೇಪರ್ ಇಲ್ಲಿ ಬಿಕಾಮ್ ಇಲ್ಲ ಕ್ವೆಶನ್ ಪೇಪರ್ ಅಂಟಿಸಿದ್ರಲ್ಲ ನಾನು ಯಾವುದು ಅಂದ್ರೆ ನೋಡಿದ್ರೆ ಶೂಟಿಂಗ್ ಅಂಟಿಸಿರೋದು. ಎಂಟರ್ ಆದ ತಕ್ಷಣ ಒಂದು ಹುಡುಗಿ ಮ್ಯಾನಿಕ್ ಮನೆ ಮೇಲ್ಗಡೆ ಅವ್ರು ಕೆಳಗಡೆ ಅವರಲ್ಲ ಪಾಪ ಒಂದ್ 5-6 ಸರಿ ಎದ್ರುಕೊಂಡು ಬ್ರೋ ಪ್ಲೀಸ್ ಒಂಚೂರು ಸೈಡಿ ವಿಂಡೋ ಇದೆ ಆಯ್ತಾ, ವಿಂಡೋ ಅಲ್ಲೇ ಇದೆ, ಹಿಂಗ್ ಯಾರು ನೋಡ್ತಿದಾರೆ ಅನ್ನೋ ತರ ಇದೆ. ಹಂಗ ಇಟ್ಟಿದ್ದೆ ಮನೆ ದೂರ ಅಂದ್ಬಿಟ್ಟು ರೂಮ್ ಅಲ್ಲಿ ಮಲ್ಕೋತಿದ್ದೆ, ಹುಚ್ಚೋಣ ಅಂತ ಹೇಳ್ತಿದ್ದೆ. ಮಧ್ಯರಾತ್ರಿ ನೋಡಿದ್ರೆ ಗಾಂಡ್ ಗಾವ್ರೆ ಏನ್ ಗುರು ಇದು. ಟಾಯ್ಲೆಟ್ ಬಾಗ್ಲು ತೆಗೆದ ತಕ್ಷಣ ಮುಂದೆನೆ ಹಿಂಗೆ ಇದೆ ಕ್ಯಾಮ್ರಾ ತರ ಅದು ಸ್ವಲ್ಪ ಟ್ರ್ಯಾಪ್ ಹೌಸ್. ನಿಮ್ಮ ಇಷ್ಟ ಜನ ಬಿಟ್ಟು ಪೋಸ್ಟಲ್ ನೋಡಿದ್ರೆ ತುಂಬಾ ಜನ ಹುಡುಗರು ಹುಡುಗಿರೆಲ್ಲ ಕಾಣ್ತಾ ಇದಾರೆ.
ಸೊ ಬೇಸಿಕಲಿ ಒಂದು 16-20 ಮೆಂಬರ್ಸ್ ಇದ್ದೀವಿ ಸರ್ ನಾವು ಗ್ಯಾಂಗ್. ಇದರಲ್ಲಿ ಬೇರೆ ಬೇರೆ ಪಾತ್ರದಲ್ಲಿ ಬೇರೆ ಬೇರೆ ಅಂದ್ರೆ ಇವಾಗ ಫಸ್ಟ್ ಬೆಂಚ್ ಬ್ಯಾಕ್ ಬೆಂಚರ್ಸ್ ಸಿನಿಮಾ ಟೈಟಲ್ಲು, ಬಟ್ ಫ್ರಂಟ್ ಬೆಂಚರ್ಸ್ ಇದಾರೆ ಸಿನಿಮಾಲಿ, ಬ್ಯಾಕ್ ಬೆಂಚರ್ಸ್ ಇದಾರೆ, ಆಮೇಲೆ ಸೀನಿಯರ್ಸ್ ಇದ್ದಾರೆ, ಜೂನಿಯರ್ಸ್ ಇದ್ದಾರೆ. ಸೊ ಎಲ್ಲರಿಗೂ ಪ್ರಾಮಿನೆಂಟ್ ರೋಲ್ಸ್ ಇದೆ, ಯಾವುದು ಸ್ಪೆಸಿಫಿಕ್ ಹೀರೋ ಪಾತ್ರ ಆ ಥರದ್ದೇನಿಲ್ಲ, ಎಲ್ಲ ಸೆಗ್ರಿಗೇಟ್ ಮಾಡಿ ಆಸ್ ಎ ಹೋಲ್ ನೀವು ಜೀವನದಲ್ಲಿ ಇವಾಗ ಕಾಲೇಜ್ಗೆ ಹೋದ್ರೆ ಯಾರನ್ನ ನೋಡ್ತೀರಾ ಅವ್ರು ಎಲ್ಲರೂ ನಮ್ಮ ಸಿನಿಮಾದಲ್ಲಿದ್ದಾರೆ, ಅಂದರೆ ಸೀನಿಯರು, ಜೂನಿಯರು, ಕ್ರಶ್. ಸೊ ಆ ಥರ ಎಲ್ಲ ಭಾಗದಲ್ಲೂ ಒಂದು ಸಿಂಪಲ್ ಸ್ಟೋರಿ ಸರ್, ಅಷ್ಟೇ. ಬೇರೆ ನಾವು ಗಿಮಿಕ್ಕು ಆಳುಗಳು ಎಲ್ಲ ಇನ್ನೂ ಟ್ರೈ ಮಾಡೋಕೆ ಹೋಗಿಲ್ಲ. ಏನಂದರೆ ಸಿಂಪಲ್ ಆಗಿ ಒಂದು ಕಾಲೇಜ್ನ, ಒಂದು ಕಾಲೇಜ್ ಝೋನ್ನ ಯಾಕಂದರೆ ಆ ಥರ ತೋರಿಸ್ಲಿಕ್ಕೆ ಹೋಗಿ ಎಷ್ಟೋ ಸರಿ ನಾವು ಬೇರೆ ಬೇರೆ ಏನೇನೋ ಮಾಡ್ಬಿಡ್ತೀವಿ, ಆ ಥರ ಹೋಗ್ಬಾರ್ದು, ಔಟ್ ಆಫ್ ದ ಬಾಕ್ಸ್ ಹೋಗ್ಬಾರ್ದು. ಬಟ್ ಕಾಲೇಜಲ್ಲಿ ಕಾಲೇಜ್ ಸ್ಟೂಡೆಂಟ್ಸಿನ ರ್ಯಾಂಡಮ್, ಆ ಸ್ಟೂಡೆಂಟ್ಸ್ ನಿಮಗೆ ಗೊತ್ತು ಎಷ್ಟು ರ್ಯಾಂಡಮ್ ಆಗಿರುತ್ತೆ ಅಂತ, ಅಷ್ಟು ಆ ರ್ಯಾಂಡಮ್ನೆಸ್ನ ಜಾಸ್ತಿ ತೋರ್ಸೋಕ್ಕೆ ಟ್ರೈ ಮಾಡ್ತಾರೆ. ಎನ್ ಎಸ್ ಬಿ ಅಂತ, ಎಲೆಕ್ಟ್ರಾನಿಕ್ ಸಿಟಿ. ಇಲ್ಲೇ ಅಲ್ಲ ಮಗ, ದೂರ ಅದು ಎಲೆಕ್ಟ್ರಾನಿಕ್ ಸಿಟಿ. ಶೂಟಿಂಗ್ ಎಲ್ಲ ಹೆಂಗ್ ಹೋಗ್ತಾ ಇದ್ರೆ ಅಷ್ಟು ದೂರ? ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ ತುಂಬ ರಿಚ್ ಸರ್, ಅವ್ರದ್ದು ಆ್ಯಕ್ಚುಲಿ ಫಾರ್ಮ್ ಹೌಸ್ ಇದೆ ಎಲೆಕ್ಟ್ರಾನಿಕ್ ಸಿಟಿ. ಅಲ್ಲ, ಬೆಂಗಳೂರಲ್ಲೇ ಮಾಡ್ಬೋದಾಗಿತ್ತಲ್ಲ ಎಲೆಕ್ಟ್ರಾನಿಕ್ ಸಿಟಿ. ಇಲ್ಲ ಸರ್, ನೀವು ನೋಡಿ ವಿಜುವಲ್ಸ್ ಸಿನಿಮಾದಲ್ಲಿ, ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿದೆ ಕಾಲೇಜ್, ಸಖತ್ ಕಾಲೇಜ್ ಅದು. ನಮ್ಗೆ ಸಿಕ್ಕಿದ್ ಲಕ್ಕಿ ಇನ್ಫ್ಯಾಕ್ಟ್ ಸಖತ್. ಅಂದ್ರೆ ನಾವು ಯೂಶುವಲ್ ನೀವು ಒಂದು ಸಿನಿಮಾ ಅಂದರೆ ಶೂಟ್ ಅಂದರೆ ಕಾಲೇಜ್ ಅಂದರೆ ಒಂದಷ್ಟು ಬರ್ತಾರೆ ಲಿಸ್ಟ್ ಮ್ಯಾನೇಜರ್ಸ್ ಕೊಡ್ತಾರೆ. ಸೊ ನಮ್ಗೆ ಅದು ಅಷ್ಟು ವೈಬ್ರೆಂಟ್ ಅನಿಸ್ತಿರಲ್ಲ. ಸೊ ಏನೋ ಗೊತ್ತಿಲ್ಲ, ನಮಗೆಲ್ಲ ರೈಟ್ ಟೈಮ್ ರೈಟ್ ಪ್ಲೇಸ್, ನಮಗೆ ಕರೆಕ್ಟ್ ಟೈಮ್ಗೆ ಅದು ಅವ್ರು ಯಾರಿಗೂ ಇದುವರೆಗೂ ಕಾಲೇಜ್ ಕೊಟ್ಟಿಲ್ಲ, ಯಾರಿಗೂ ರೆಂಟ್ ಥರ ಆ ಥರ ಏನು ಕೊಟ್ಟಿಲ್ಲ ಅವ್ರು. ಮತ್ತೆ ನಮ್ಗೆ ಒಳ್ಳೆ ಗುಡ್ ವಿಲ್ಲಲ್ಲಿ ಕೊಟ್ಟಿರುತ್ತೆ ಕಾಲೇಜ್. ಸೊ ಅದು ತುಂಬ ವೈಬ್ರೆಂಟ್ ಆಗಿ ಬಂದಿದೆ, ಫ್ರೆಶ್ ಆಗೂ ಕಾಣುತ್ತೆ, ಹೊಸ ಲೊಕೇಶನ್ಸು. ಸೊ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಮಾಡಿ. ನಿಮಗೆ ಶೂಟಿಂಗ್ ಮಾಡ್ಬೇಕಾದ್ರೆ ಹೆಂಗ ಅನಿಸ್ತಂದ್ರೆ, ನಾವು ಒಂದ್ಸಲ ಕಾಲೇಜ್ ಬಂದ್ಮೇಲೆ ನಾವು ಅಲ್ಲಿದ್ದಾಗ ಅದನ್ನ ನೋಡೋ ರೀತಿನೇ ಬೇರೆ, ಒಂದ್ಸಲ ಆಚೆ ಬಂದ್ಮೇಲೆ ಈಗ್ಲೂ ನಮ್ಗೆ ಏನೋ ನಾವು ಹೋಗ್ಬೇಕಾದ್ರೆ ನಮ್ಮ ಕಾಲೇಜ್ ರೋಡಲ್ಲಿ ಹೋಗ್ಬಿಟ್ರೆ ಏನ್ ಬರು ಅಂತ ಅನ್ಸ್ಬಿಡುತ್ತೆ. ಸೊ ನಿಮ್ಗೆ ಹೆಂಗ ಅನಿಸ್ತು ಅಂತ ಈ ಕಾಲೇಜಲ್ಲಿ ಶೂಟ್ ಮಾಡಿದ್ದೀರಾ? ಆಕ್ಚುಲಿ ಅದೇ ನಾನು ಇವರಲ್ಲಿ ನಾವೆಲ್ಲ ಮಾತಾಡ್ತಿರ್ತೀವಿ, ನಾವು ಆ್ಯಕ್ಟರ್ಸ್ ಆಗಿರೋದ್ರಿಂದ ಎಷ್ಟು ಬೆನಿಫಿಟ್ ಅಂದರೆ, ನಾವು ಇವಾಗ ಕಾಲೇಜ್ ಮಿಸ್ ಮಾಡ್ತಿದ್ವಿ ಅಂದರೆ ವಾಪಸ್ ರಿಲೇವ್, ಆ್ಯಕ್ಚುಲಿ ರಿಲೇವ್ ಮಾಡಿದ್ವಿ. ನಾವು ಬೆಂಚ್ ಮೇಲೆ ಕೂತ್ಕೊಂಡು ಸೀನ್ಗಳು ಮಾಡಿಕೊಂಡು ಫುಲ್ ಕ್ವಾಟ್ಲೆ ಮಾಡಿಕೊಂಡೇ ಮಾಡಿರೋದು ಶೂಟಿಂಗು ಪೂರ್ತಿ ಪ್ರೊಸೆಸ್ಸು. ಎಲ್ಲರಿಗೂ ಕಾಲು ಎಳೆಯೋದು, ಅಲ್ಲಿ ಲೈಟ್ ಇವರು ಎಲ್ಲರ ಜೊತೆನೂ ಹೌದಾ. ಕಾಲೇಜ್ ಸ್ಟೂಡೆಂಟ್ಸ್ ನಾವು, ಸ್ಟೂಡೆಂಟ್ಸ್ ಇದ್ದವ್ರು ಹೆಂಗೆ ಹೆಂಗ್ ರಿಯಾಕ್ಟ್ ಮಾಡ್ತೀವಿ, ಅದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಇನ್ನೂ ನಮ್ಗೆ ಗೆಸಿಲ್ಲ. ಬಟ್ ಅದು ಐಡಿಯಾ ಇಟ್ಕೊಂಡು ಮಾಡಿದ್ವಿ. ಸೊ ಎಲ್ಲೂ ಸ್ಕ್ರಿಪ್ಟ್ ಇಟ್ಕೊಳ್ದಲ್ಲ, ಡೈರೆಕ್ಟ್ ನಮ್ಗೆ ನಾರ್ಮಲ್ ಆಗಿ ಹೆಂಗ್ ಮಾತಾಡ್ತಿದೀವಿ, ಒಂದ್ ಏನೋ ಒಂದು ಕಮ್ಮಿ ಮಾಡ್ಬೇಕು ಅಂದ್ರೆ ಅದೇ ರೀತಿ ನೀನ್ ನ್ಯಾಚುರಲ್ ಆಗಿ ಹೆಂಗ್ ಪ್ರಪೋಸ್ ಮಾಡ್ತೀಯ ಮಾಡಬಹುದು, ಇಲ್ಲ ನಿನ್ ನ್ಯಾಚುರಲ್ ಆಗಿ ಹೆಂಗ್ ಪಾರ್ಟಿ ಕರಿತೀಯ, ಪಾಪ ಕಾಪಾಡಿಗೆ ಹೋಣ ಅಂತ. ಅದನ್ನ ಬಿಟ್ಟು ಇವತ್ತು ರಾತ್ರಿ 7 ಗಂಟೆ ನಾನು ಪಾರ್ಟಿ ಆರ್ಗನೈಸ್ ಮಾಡಿದ್ದೀನಿ ಬರ್ತೀಯ, ಅದು ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿತ್ತು. ಸೊ ಆ ಥರ ಆ ಡಿಫ್ರೆನ್ಸ್ ಕಾಣುತ್ತೆ. ಎಷ್ಟೊಂದ್ಸಲ ಹಂಗೆ ಆಗಿದೆ, ಒಂದ್ ಸೀನ್ ಕಂಪೋಸ್ ಆಗಿರುತ್ತಲ್ಲ, ನಾವ್ ಅಲ್ಲಿ ಮಾಡ್ಬೇಕು ಅಂತ ಹೋದಾಗ ಮಿಸ್ ಆಗಿ ನಾವು ಡೈಲಾಗ್ ಏನೋ ಬೇರೆ ತಗೊಂತೀವಿ, ಕ್ಯಾಶುವಲ್ ಆಗಿ ತಗೊಂಡಿದ್ರೆ ಸರ್ ಅದನ್ನೇ ತಗೊಳ್ಳಿ, ಅದ್ ಬೆಟರ್ ಆಗಿ ಫೀಲ್ ಆಗ್ತಾ ಇದೆ, ಲೈಕ್ ಕೇಳಿಸ್ಕೊಳ್ಳೋ ರಿಲೇಟ್ ಆಗೋ ತರ ಇದೆ, ಹಿಂಗೆ ಮಾತಾಡಿ ಅನ್ನೋ ತರ ಫ್ರೀಡಮ್ ಕೊಟ್ಟಿದ್ದೆ. ಸೊ ಫೈನಲಿ ಈಗ ಸಾಂಗ್ ಎಲ್ಲ ನೋಡಿದ್ವಿ, ಹೋಳಿ ಹಬ್ಬ ಸಾಂಗ್ ಬಿದ್ದಿದೆ ಅದನ್ನು ನೋಡಿದ್ವಿ, ಹಿಂದೆ ಸಾಂಗ್ ಟೀಸರ್ಗಳೆಲ್ಲ ಬಿಟ್ಟಿದ್ರೆ ನೋಡಿದ್ದು, ಸಿನಿಮಾ ಯಾವಾಗ ತೋರಿಸ್ತೀರಾ, ಯಾವಾಗ ರಿಲೀಸ್ ಆಗ್ತಾ ಇದೆ? ಆದಷ್ಟು ಬೇಗ ಸಿನಿಮಾ ಡೇಟ್ ಇದಾಗಿದ ತಕ್ಷಣ ಸರ್ಗೆ ಫೋನ್ ಮಾಡ್ತಾ ನಮ್ಗೆ ಮಾಡ್ಬಿಟ್ಟು ನಿಮ್ಗೆ ಫಸ್ಟ್ ನಿಮ್ಗೆ ತಿಳಿಸ್ತೀನಿ. ಸರ್ ನಾವು ಇಲ್ಲೇ ಪ್ರಮೋಟ್ ಮಾಡಕ್ ಹೋದ್ರು ಇದೇ ಪ್ರಶ್ನೆ ಪಾಪ, ಯಾಕಂದ್ರೆ ಪ್ರಮೋಟ್ ಮಾಡಕ್ ಬಂದಿದ್ದಾರೆ ನೋಡ ಅನ್ನೋ ರೀತಿಲಿ ಕೇಳ್ತಾರೆ. ಬಟ್ ನಮಗೆ ಗೊತ್ತಿಲ್ಲ, ನಾವು ಇನ್ನೂ ಅದು ನಾವು ಆ ರೀತಿ ವರ್ಕ್ ಮಾಡ್ತಿಲ್ಲ. ಯೂಶಲಿ ಡೇಟ್ ಇಟ್ಕೊಂಡು ವರ್ಕ್ ಮಾಡೋ ರೀತಿಲ್ವ, ನಮ್ಗದು ಸೆಟ್ ಆಗಲ್ಲ ಹೊಸ ಸಿನಿಮಾ. ಸೊ ಪ್ರಮೋಟ್ ಮಾಡಿ ಒಂದು ಯಾವಾಗ ಒಂದು ರೇಂಜಿಗೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಇವಾಗ ರೆಡಿ ಆಗಿದ್ದೀವಿ ನಾವು, ಒಂದಷ್ಟು ಆಡಿಯನ್ಸ್ ಅಟ್ಲೀಸ್ಟ್ ಮಿನಿಮಮ್ ಆಡಿಯನ್ಸ್ ಬರ್ತಾರೆ ಫಸ್ಟ್ ವೀಕಲ್ಲಿ ಅನ್ನೋ ರೀತಿ ನಾವು ಅನ್ಸಿದ್ಮೇಲೆ ಟೈಟಲ್ ಗೊತ್ತಿದೆ ಎಲ್ಲರಿಗೂ, ಟೈಟಲ್ ರೆಜಿಸ್ಟರ್ ಆದಾಗ
ಅವಾಗ ಬಿಟ್ರೆ ಅಟ್ಲೀಸ್ಟ್ ಯಾರು ನೋಡಕ್ ಬರ್ತಾರೆ ಅಂತ ಹೊಸಬ್ರನ್ನ ಬ್ಯಾಕ್ ಬೆಂಚರ್ಸ್ ಅನ್ನ ನೋಡಕ್ ಬರ್ತಾರೆ. ಅವರಂತೂ ಪಕ್ಕ ಬಂದೇ ಬರ್ತಾರೆ. ಅವರು ವೇಟ್ ಮಾಡಿ ಅಗ್ರೆಸಿವ್ ಆಗಿ ಬಂದ್ಬಿಡ್ತಾರೆ ಸರ್, ಒಟ್ಟೊಟ್ಟಿಗೆ 15-20 ಜನ ಬರ್ತಾರೆ, ಅದಂತೂ ಗ್ಯಾರಂಟಿ. ಯಾಕಂದ್ರೆ ನಾವು ಬ್ಯಾಕ್ ಬೆಂಚರ್ಸ್ ಅಲ್ವಾ, ನಮಗೆ ಕಾಲೇಜಲ್ಲಿ ಇದ್ದ ಕಾಲೇಜ್ ಸ್ಟೋರಿ ಬಂತು ಅಂದ್ರೆ ನುಗ್ಗ್ಬಿಡ್ತಿದ್ವಿ ನಾವು 15-20 ಜನ ಬ್ಯಾಂಕು ಹೋಗಿ ಕುತ್ಕೊಂಡು ನೋಡ್ತಿದ್ರೆ. ಅದೇ ಥರದ ಸಿನಿಮಾ ಅದು, ಒಂದು 10 ಜನ ಹೋಗಿ ಕುತ್ಕೊಂಡು ನೋಡಿದ್ರೆ ಏಯ್ ನೀನು ನೋಡಲೇ, ಏಯ್ ನೀನು ನೋಡಲೇ ಅಂತಾರೆ, ಏಯ್ ನೀನು ನೋಡಲೇ, ಏಯ್ ನೀನು ನೋಡಲೇ. ಎಲ್ಲ ಕ್ಯಾರೆಕ್ಟರ್ಗೂ ಲೇಟ್ ಆಗುತ್ತೆ, ಒಂದು ಅಂತಿಲ್ಲ ಎಲ್ಲ ಕ್ಯಾರೆಕ್ಟರ್ಗೂ ಲೇಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ದಕ್ಕೆ, ಖುಷಿ ಆಯಿತು. ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ದಂಗೆ ಅನಿಸ್ತಾರೆ ಅಂತ ಅನಿಸ್ಲೇ ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ಲರಿಗೂ, ಒಳ್ಳೆಯ ಮೆಸೇಜ್. ಥ್ಯಾಂಕ್ ಯು ಸರ್.